ಮಳೆಗಾಲದಲ್ಲಿ ಕರ್ನಾಟಕದ ಈ ತಾಣಗಳ ಪ್ರವಾಸ ಸ್ವರ್ಗವನ್ನು ತಂದು ನಮ್ಮ ಮುಂದಿಡುತ್ತವಂತೆ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ತಾಣಗಳಿಗೆ ವಿಸಿಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಅದು ಮಳೆಯ ಸಮಯದಲ್ಲಿ ಸ್ವರ್ಗವನ್ನು ಕಾಣಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಹುತೇಕರು ತಮ್ಮ ಪ್ರವಾಸವನ್ನು ಚಿರಸ್ಮರಣೀಯವಾಗಿಸಲು ಮಳೆಗಾಲದಲ್ಲಿ ಪ್ರವಾಸ ಮಾಡಲು ಇಷ್ಟಪಡ್ತಾರೆ. ಇನ್ನು ಕೆಲವು ತಾಣಗಳು ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ತನ್ನ ಸೌಂದರ್ಯವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುತ್ತೆ. ಸೊಗಸಾದ ಪಶ್ಚಿಮ ಘಟ್ಟಗಳ ನಡುವೆ ಹನಿ ಹನಿಯಾಗಿ ಧರಗಿ ಬೀಳುತ್ತಿರುವ ಮಳೆಯಲ್ಲಿ, ಚುಮು ಚುಮು ಚಳಿಯಲ್ಲಿ ಆ ವಾತಾವರಣವನ್ನು ವೀಕ್ಷಿಸಲು ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ. ಹೌದು, ಯಾರಿಗೆ ಆದರೂ ಕೂಡ ಜೋಗ ಜಲಪಾತ ಅಥವಾ ಅದ್ಭುತವಾದ ನಿಸರ್ಗವನ್ನು ಮಳೆಗಾಲದಲ್ಲಿ ನೋಡಿದ್ರೆ ಆ ಒಂದು ಸನ್ನಿವೇಶಗಳನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಅದರಲ್ಲಿ ಮೊದಲನೇದು ಆಗುಂಬೆ. ಆಗುಂಬೆ ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಗ್ರಾಮವಾಗಿದೆ. ವಿಶೇಷವಾಗಿ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪೂಂಜಿ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಇನ್ನು ಶಿವಮೊಗ್ಗ ಪ್ರವಾಸ ಕೈಗೊಂಡಾಗ ತಪ್ಪದೆ ಈ ತಾಣಕ್ಕೆ ಭೇಟಿ ನೀಡಲೇಬೇಕು. ಈ ಸ್ಥಳವು ಎತ್ತರದ ಜಲಪಾತಗಳು, ಅಳಿವಿನಂಚಿನಲ್ಲಿರುವ ಸ್ತನಿಗಳು, ಹಾವುಗಳನ್ನು ಒಳಗೊಂಡಿದೆ. ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ನೋಡಲೇಬೇಕಾದ ತಾಣ ಅಂದರೆ ಪ್ರವಾಸಿಗಳ ಮನಸ್ಸೆಳೆಯುವ ತಾಣ ಎಂದರೆ ಕರ್ನಾಟಕದ ಆಗುಂಬೆ. ಇನ್ನು ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಇನ್ನು ದಕ್ಷಿಣ ಭಾರತದ ಅತ್ಯುತ್ತಮವಾದ ಟ್ರೆಕ್ಕಿಂಗ್ ಸ್ಥಳಗಳಲ್ಲಿ ಈ ಸ್ಥಳ ಕೂಡ ಒಂದು. ಹೌದು, ಚಿಕ್ಕಮಗಳೂರಿನಲ್ಲಿರುವ ಮುಳ್ಳಯ್ಯನಗಿರಿಯು ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರದಲ್ಲಿದೆ. ಪ್ರಶಾಂತವಾದ ವಾತಾವರಣನ ಹೊಂದಿದ್ದು ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಈ ಶಿಖರ ಹಸಿರು ಹುಲ್ಲುಗಾವಲು, ಒರಟಾದ ಬಂಡೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಇನ್ನು ಮಳೆಗಾಲದಲ್ಲಿ ಈ ಶಿಖರವು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿರುವ ಸುಂದರವಾದ ಗಿರಿಧಾಮವಾಗಿರುವ ಈ ಕೆಮ್ಮಣ್ಣುಗುಂಡಿ ಗಿರಿಧಾಮವು ಅತ್ಯಂತ ಅದ್ಭುತವಾದ ಪ್ರವಾಸಿ ತಾಣವಾಗಿದೆ. ವಿಶೇಷವಾಗಿ ಕೆಮ್ಮಣ್ಣುಗುಂಡಿಯ ಸೌಂದರ್ಯವನ್ನು ಸವಿಯಲು ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕು. ಇಲ್ಲಿ ಹಲವಾರು ಆಕರ್ಷಣೆಗಳಿಂದ ತುಂಬಿದೆ. ನೀವು ಸಾಹಸ ಚಟುವಟಿಕೆಗಳ ಜೊತೆಗೆ ಗುಲಾಬಿ ಉದ್ಯಾನ, ಹೆಬ್ಬೆ ಜಲಪಾತ, ಜೆಟ್ ಪಾಯಿಂಟ್ ಸೇರಿದಂತೆ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಬಹುದು. ತಾಡಿಯಂ ಡಮೋಲ್. ಕರ್ನಾಟಕದ ತಾಡಿಯಂ ಡಮೋಲ್ ಶಿಖರವು ಅತ್ಯಂತ ಆಹ್ಲಾದಕರ ಸೌಂದರ್ಯವನ್ನು ಹೊಂದಿದೆ. ಮಳೆಗಾಲದ ಸಮಯದಲ್ಲಿ ಈ ಶಿಖರದ ನೋಟವು ಸಂಪೂರ್ಣ ಬದಲಾಗುತ್ತೆ. ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಮಾಡಲು ಈ ತಾಣವು ಪರ್ಫೆಕ್ಟ್ ಜಾಗ. ಮತ್ತು ಈ ತಾಂಡಿಯಂ ಡಮೋಲ್ ಶಿಖರವು ಕೊಡಗಿನ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಬಹಳ ಜನಪ್ರಿಯತೆಯನ್ನು ಹೊಂದಿದೆ. ಮಳೆಗಾಲದಲ್ಲಿ ಮೈದುಂಬಿ ಹರಿಯುವ ಶಿವನ ಸಮುದ್ರ ಜಲಪಾತ, ಈ ಸೌಂದರ್ಯವನ್ನು ನೋಡಿದ್ರೆ ಇದನ್ನು ಆನಂದಿಸಲು ಮತ್ತೊಂದು ಕಣ್ಣು ಬೇಕು ಎನಿಸುತ್ತದೆ. ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಯ ದಡದಲ್ಲಿರುವ ಬಹಳ ಜನಪ್ರಿಯ ಜಲಪಾತ. ನಮ್ಮ ಕರ್ನಾಟಕದ ಈ ಶಿವನ ಸಮುದ್ರ ಜಲಪಾತವು ವಿಶ್ವದ 100 ಅತ್ಯುತ್ತಮವಾದ ಜಲಪಾತಗಳಲ್ಲಿ ಒಂದಾಗಿದೆ. ಮಳೆಗಾಲದಲ್ಲಿ ಬೆಂಗಳೂರಿನ ಮಂದಿ ಪ್ರವಾಸ ಕೈಗೊಳ್ಳಲು ಶಿವನ ಸಮುದ್ರ ಸೂಕ್ತವಾಗಿದೆ. ಇನ್ನು ದಾಂಡೇಲಿ. ಕಾಳಿ ನದಿ ದಡದಲ್ಲಿರುವ ದಾಂಡೇಲಿಯ ಹಚ್ಚ ಹಸಿರಿನ ಕಾಡುಗಳಿಂದ ಆವೃತವಾಗಿ ಟ್ರೆಕ್ಕಿಂಗ್, ಬೈಕಿಂಗ್, ಸೈಕ್ಲಿಂಗ್, ಕಯಾಕಿಂಗ್ ಮತ್ತು ಕ್ಯಾನ್ಯೂಯಿಂಗ್ನಂತಹ ಹಲವಾರು ಸಾಹಸ ಚಟುವಟಿಕೆಗಳನ್ನು ನೀವು ಇಲ್ಲಿ ಕೈಗೊಳ್ಳಬಹುದು. ಅಲ್ಲದೆ ದಾಂಡೇಲಿಯ ಸಮೀಪದಲ್ಲಿ ಹಲವಾರು ಪ್ರೇಕ್ಷಣೀಯ ತಾಣಗಳು ಇದೆ. ಇದು ಮಳೆಗಾಲದಲ್ಲಿ ಕರ್ನಾಟಕದಲ್ಲಿ ನೋಡುವಂತಹ ಜನಪ್ರಿಯ ತಾಣಗಳ ಪಟ್ಟಿ. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.